ಮಂಗಳೂರಿನ ಅತ್ತಾವರದ ಕೆಎಂಸಿ ಆಸ್ಪತ್ರೆಯಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗದ ವತಿಯಿಂದ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಅತ್ತಾವರ ಕೆಎಂಸಿ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ತುಳು ರಂಗಭೂಮಿ ಚಲನಚಿತ್ರ ನಟ ನಿರ್ದೇಶಕ ದೇವದಾಸ್ ಕಾಪಿಕಾಡ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಮಕ್ಕಳು ದೇವರ ಸಮಾನರಾಗಿದ್ದು ಅವರ ಮುಖದಲ್ಲಿ ನಗು ಅರಳಿಸುವ ಕೆಲಸ ನಡೆಯಬೇಕು. ಅವರಿಗೆ ಎಲ್ಲರ ಹಾಗೆ ಬದುಕು ಕಟ್ಟಿಕೊಡುವ ಕೆಲಸ ಕೆಎಂಸಿ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಅಂದರೆ ಮಕ್ಕಳ ಜೊತೆ ನೀವು ಅವರನ್ನು ನಗಿಸಬೇಕು, ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಭಾಳ ಖುಷಿ ಆಯಿತು, ಭಾಳ ಸಂತೋಷ ಆಯಿತು. ಅದು ಒಂದು ಒಳ್ಳೆಯ ಕೆಲಸ, ನಗಿಸೋದು ಒಂದು ಒಳ್ಳೆಯ ಕೆಲಸ. ಎಲ್ಲ ಡಾಕ್ಟರ್ಗಳು ನನಗೆ ಬೈತಾ ಇದ್ರು ಒಂದು ಟೈಮಲ್ಲಿ, ಎಲ್ಲ ಪೇಷನ್ಸ್ ಎಲ್ಲ ಕಮ್ಮಿ ಆಗಿದೆ, ನೀವು ನಗಿಸಿ ನಗಿಸಿ ಎಲ್ಲ ಆರೋಗ್ಯವಂತರಾಗಿದ್ದಾರೆ. ಶುಭಕರ್ ಭಂಡಾರಿ ಅವರು ಯಾವಾಗ ಹೇಳ್ತಿದ್ರು, ಈ ಒಂಜಿ ಮಾರ ಟೆಲಿಪಾದ ಹಿಂಗೆ ಗಿರಾಕಿ ಜನ ಲೆಕ್ಕ, ನಗ್ತಾ ಇರಬೇಕು, ಅದೇ ಸ್ವರ್ಗ. ಮಕ್ಕಳಲ್ಲಿ ನಾವು ದೇವರನ್ನು ಕಾಣಬೇಕು. ಮಕ್ಕಳಂದರೆ ನನಗೆ ಭಾಳ ಇಷ್ಟ. ನನ್ನ ಎಲ್ಲೋದ್ರೂ ನನ್ನನ್ನು ಮಕ್ಕಳು ಮುತ್ತಿಗೆ ಹಾಕ್ತಾರೆ, ಅದು ಯಾಕಂತ ಗೊತ್ತಿಲ್ಲ. ಅದೊಂದು ಆ ಮಕ್ಕಳ ಜೊತೆ ನಾನು ಭಾಳ ಸಮಯವನ್ನು ನಾನು ಕಳೀತೇನೆ. ಯಾವ ಶಾಲೆಗೆ ಹೋದರೂ, ಯಾವ ಕಾಲೇಜಿಗೆ ಹೋದರೂ ಮಕ್ಕಳ ಜೊತೆ ನಾನು ಮಿಂಗಿಲಾಗಿರ್ತೇನೆ. ನನ್ನ ಭಾಳ ಒಂದು ಅದ್ಭುತವಾದ ನನ್ನ ಚಿತ್ರವನ್ನು ಬಿಡಿಸಿಕೊಟ್ಟಿದ್ದಾರೆ. ಇದನ್ನು ನಾನು ನನ್ನ ಹಾಲಲ್ಲಿ ನನ್ನ ಎದುರಲ್ಲಿ ಇಡ್ತೇನೆ, ಅದನ್ನು ನಾನು ಮರೆಯಲಿಕ್ಕಿಲ್ಲ. ತದಬಳಿಕ ಇನ್ಫೋಸಿಸ್ ಮಂಗಳೂರು ಉಪಾಧ್ಯಕ್ಷ ಅಭಿವೃದ್ಧಿ ಕೇಂದ್ರ ಮುಖ್ಯಸ್ಥ ವಾಸುದೇವ ಕಾಮತ್ ಅವರು ಮಾತನಾಡಿ, ಕೆಎಂಸಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ನಿಂದ ಗುಣಮುಖರಾಗುವವರ ಸಂಖ್ಯೆ ಹೆಚ್ಚಿರುವುದು ಶ್ಲಾಘನೀಯ. ಇಂದು ಗ್ರಾಮೀಣ ಭಾಗದಲ್ಲಿ ಆಶಾಕರ್ತೆಯರು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದರು. Undergoing the treatment in KMC Mangalore, the survival rate is much higher than the national average, and I also hear from Dr. Harsha that they are also looking at how it can be put in par with the rate at the international, the developed countries, whatever the survival rate which is there. As Anvita said, it's about the awareness that gets created. Most of the times we ignore some of the signs that our body gives, because as Indians we believe that nothing can happen to us, we are strong. And at this point I just want to thank the ASHA workers who have been visiting houses, outskirts of the cities, visiting the houses, looking at the children in those houses and trying to identify if there are any of such symptoms which can possibly lead to something much bigger. ಕ್ಯಾನ್ಸರ್ನಿಂದ ಗುಣಮುಖರಾದ ವಿದ್ಯಾರ್ಥಿನಿ ಅನ್ವಿತಾ ಶೆಟ್ಟಿ ಅವರು ತಮ್ಮ ಜೀವನದ ಅನುಭವವನ್ನು ವಿವರಿಸಿದರು. My whole life was turned upside down. Childhood is a very tender age where all a child worries about is playing and having fun. But when a child has to deal with something as cruel as cancer, they simply have no idea what to do. Based on my experience, I know how hard the journey may seem. Every day will be a challenge. Keeping a positive outlook is proven to help with stress management. But when someone says to think positive or be optimistic during a time such as cancer, it can be much easier said than done. A healthy mind is one of the first and foremost factors needed to get through this journey. Support from your friends and family is equally important. ಮಕ್ಕಳ ಕ್ಯಾನ್ಸರ್ ವಿಭಾಗಕ್ಕೆ ಆರ್ಥಿಕ ಹಾಗೂ ವಿವಿಧ ಮೂಲಗಳಲ್ಲಿ ಸಹಕಾರ ನೀಡುತ್ತಿರುವವರನ್ನು ಗೌರವಿಸಲಾಯಿತು. ಮಕ್ಕಳ ಚಿಕಿತ್ಸಾ ವಿಭಾಗದ ತಜ್ಞರಾದ ಡಾಕ್ಟರ್ ಹರ್ಷ ಪ್ರಸಾದ್ ಎಲ್ ಸ್ವಾಗತಿಸಿ, ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಸುಚೇತಾ ಎಸ್ ರಾವ್ ವಂದಿಸಿದರು. ಈ ವೇಳೆ ಕೆಎಂಸಿ ಮಂಗಳೂರು ಡೀನ್ ಡಾಕ್ಟರ್ ಬಿ. ಉನ್ನಿ ಕೃಷ್ಣನ್, ಕೆಎಂಸಿ ಆಸ್ಪತ್ರೆ ಮಂಗಳೂರು ಮತ್ತು ಗೋವಾದ ಮಣಿಪಾಲ ಆಸ್ಪತ್ರೆಗಳ ಸಿಒಒ ಸಗೀರ್ ಸಿದ್ದಿಕ್ಕಿ, ಕೆಎಂಸಿ ಮಂಗಳೂರು ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಜಾನ್ ರಾಂಪುರಂ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಮಕ್ಕಳಿಗಾಗಿ ವಿವಿಧ ಮನೋರಂಜನಾ ಚಟುವಟಿಕೆಗಳನ್ನು ಆಯೋಜಿಸಲಾಯಿತು. ನಾಗೇಶ್ಕಾವರು ವಿ4 ನ್ಯೂಸ್, ಮಂಗಳೂರು.